ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಅವರಿಗೆ ಸಿಎಂ ಮಾಡೋ ವಿಚಾರ ಹಲವು ಮುಖಂಡರು ಮಾತನಾಡಿಕೊಂಡಿದ್ದಾರೆ. ಇಬ್ರಾಹಿಂ ಏಕೆ ಸಿಎಂ ಆಗಬಾರದು, ಅವರೇನು ಅಸ್ಪೃಶ್ಯರ ಅಂತ ಕುಮಾರಸ್ವಾಮಿ ತಿರುಗೇಟು ನೀಡಿದ್ದಾರೆ. ಇನ್ನು ಈ ಕುರಿತು ಏನೆಲ್ಲ ಆಗಿದೆ, ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಅಧ್ಯಕ್ಷ ಸಿಎಂ ಇಬ್ರಾಹಿಂ ಅವರಿಗೆ ಸಿಎಂ ಮಾಡೋ ವಿಚಾರ ಹಲವು ಮುಖಂಡರು ಮಾತನಾಡಿಕೊಂಡಿದ್ರು. ಇದಕ್ಕೆ ತಿರುಗೇಟು ನೀಡಿದ್ದಾರೆ ಕುಮಾರಸ್ವಾಮಿ ಅವರು. ಇಬ್ರಾಹಿಂ ಏಕೆ ಸಿಎಂ ಆಗಬಾರದು, ಅವರೇನು ಅಸ್ಪೃಶ್ಯರ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಅಸ್ಪೃಶ್ಯ ಅನ್ನೋ ಪದವನ್ನ ಬಳಕೆ ಮಾಡಿದ್ದಾರಲ್ಲ ಸಿಎಂ ಕುಮಾರಸ್ವಾಮಿ ಅವರು, ಮಾಜಿ ಸಿಎಂ ಕುಮಾರಸ್ವಾಮಿ ಅವರು, ಅವರ ವಿರುದ್ಧ ದಲಿತ ಮುಖಂಡರು ಕಿಡಿಕಾರಿದ್ದಾರೆ. ನಮಗೆ ಇವರು ನಮ್ಮ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು, ಅವರು ನಮಗೆ ಕ್ಷಮೆ ಕೇಳಬೇಕು. ದಲಿತ ಮುಖಂಡರು ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ್ದಾರೆ. ಇದಕ್ಕೆ ತಕ್ಕಂತೆ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಮಗೆ ದಲಿತ ಮುಖಂಡರ ಮೇಲೆ ಅಪಾರವಾದ ಗೌರವ ಮತ್ತು ಪ್ರೀತಿ ಇದೆ. ನಾನೇಕೆ ಅವರನ್ನ ಕಡೆಗಣಿಸ್ಲಿ, ನಾನೇಕೆ ಅವರನ್ನ ಅವಮಾನ ಮಾಡಲಿ, ನಾನು ಅಸ್ಪೃಶ್ಯರ ಅಂದಿದ್ದು ನನ್ನ ಮಾತಿನ ದಾರಿ ಬೇರೆ ಇದೆ. ಈ ಹಿಂದೆ ದಲಿತ ಮಹಿಳೆ ಕೂಡ ರಸ್ತೆಯಲ್ಲೇ ಚಿಕಿತ್ಸೆ ಅಂತ ಕೇಳಿದಾಗ ನಾನು ನನ್ನ ಮನೆಯಲ್ಲೇ ಕರ್ಕೊಂಡು ಬಂದು ಅವಳಿಗೆ ಚಿಕಿತ್ಸೆಯನ್ನ ಕೊಟ್ಟಿದ್ದೆ. ಯಾರು ಅವರಿಗೆ ಸಹಾಯ ಮಾಡಿದ್ರು, ಯಾವ ಮುಖ್ಯಮಂತ್ರಿ ದಲಿತ ಮುಖಂಡರಿಗೆ ಈ ರೀತಿ ಸಹಾಯ ಮಾಡಿದ್ರು ಹೇಳಿ. ನನಗ್ಯಾಕೆ ಅವರ ಮೇಲೆ ದ್ವೇಷ ಬರುತ್ತೆ, ನಾನ್ಯಾಕೆ ಅವರನ್ನ ಕಡೆಗಣಿಸ್ಲಿ, ಯಾಕೆ ಅವಮಾನ ಮಾಡಲಿ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಇನ್ನು ದಲಿತ ಮತ್ತು ಅಲ್ಪಸಂಖ್ಯಾತರ ಪರ ನಾನೆಷ್ಟು ಕೆಲಸ ಮಾಡಿದ್ದೀನಿ ಅಂತ ನನಗೂ ಕೂಡ ಗೊತ್ತಿದೆ, ಜನರಿಗೂ ಕೂಡ ಗೊತ್ತಿದೆ. ಈ ಹಿಂದೆ ಸಿದ್ದರಾಮಯ್ಯ ಅವರು ಅಸ್ಪೃಶ್ಯರು ನನ್ನ ಪಕ್ಕ ಕುಳಿತುಕೊಳ್ಬಾರ್ದ ಅಂತ ಹೇಳಿದ್ರಲ್ಲ, ಅವಾಗ ಯಾಕೆ ಕ್ಷಮೆ ಕೇಳಕ್ಕೆ ಯಾರು ಮುಂದಾಗ್ಲಿಲ್ಲ? ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಅವರು ಕ್ಷಮೆ ಕೇಳಬೇಕು ಅಂತ ಯಾರು ಮುಂದಾಗ್ಲಿಲ್ವಲ್ಲ. ಈಗ ನಾನು ಈ ಪದವನ್ನ ಬಳಸಿದ್ದೀನಿ, ನನಗೆ ಕ್ಷಮೆ ಕೇಳು ಅಂತಾರಲ್ಲ, ನಾನೇನು ತಪ್ಪು ಮಾಡಿದ್ದೀನಿ ಅಂತ ಕುಮಾರಸ್ವಾಮಿ ಅವರ ಹೇಳಿಕೆಯಾಗಿದೆ. ಈ ಹಿಂದೆ ಸಿದ್ದರಾಮಯ್ಯ ಅಸ್ಪೃಶ್ಯ ಅನ್ನೋ ಪದವನ್ನ ಬಳಸಿದ್ರು, ಯಾಕೆ ಅವರ ಬಳಿ ಯಾರು ಕ್ಷಮೆ ಕೇಳಲು ಒತ್ತಾಯಿಸ್ಲಿಲ್ಲ? ನಾನೇನು ಈಗ ಹಂತ ತಪ್ಪು ಮಾಡಿದ್ದೀನಿ? ನನ್ನ ಮಾತಿನ ದಾರಿ ಇಷ್ಟೇ. ಯಾವಾಗ ನಮ್ಮ ರಾಜ್ಯಕ್ಕೆ ಬಿಜೆಪಿ ಸರ್ಕಾರ ಬಂತು ಆಡಳಿತಕ್ಕೆ, ಅವರು ಯಾವಾಗ ಮುಸ್ಲಿಂ ಸಮುದಾಯಕ್ಕೆ ಕಡೆಗಣಿಸ್ತಾ ಬಂದ್ರು, ಅವರು ಅಸ್ಪೃಶ್ಯರು. ನಾನು ಅವರಿಗೆ ಅಸ್ಪೃಶ್ಯರು ಅಂತ ಬಳಸಿದ್ದೆ ಹೊರತು ನಾನು ದಲಿತ ಮುಖಂಡರಿಗೆ ಯಾವ ರೀತಿಯಾಗಿಯೂ ಕೂಡ ಅವಮಾನ ಮಾಡಿಲ್ಲ ಅಂತ ತುಮಕೂರಿನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಅವ್ರಿಗೆ ಎಲ್ಲ ಯಾತಿಗೆ ನಾನು ಉತ್ತರ ಕೊಡ್ಲಿ? ನಾನು ಒಂದೇ ನಿಮಿಷ ನೋಡ್ರಿ, ಈಗ ಇದಕ್ಕೆ ರಾಜಕೀಯ ಬೆರೆಸ್ಕೊಂಡು ಹೊರಟಿದಾರಲ್ಲ, ಅವನೊಂದು ಪದಕ್ಕೆ ಸಿದ್ದರಾಮಯ್ಯ ಅವ್ರದ್ದು ಕೊಡ್ಲ, ನಿಮ್ಮ ಮುಂದೆ ಇಡ್ಲ? ಒಂದ್ ನಿಮಿಷ, ಅವ್ರು ಕೇಳ್ತಾವ್ರಲ್ಲ, ಅದಕ್ಕೆ ಉತ್ತರ ಕೊಡ್ತೀನಿ. ಅವ್ರು ಯಾರು ಪಾಪ ದಲಿತರ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡವ್ರು ನೆನೆ ನನ್ನ ಬಗ್ಗೆ ಮಾತಾಡೋರಲ್ವೇ? ದಲಿತರ ಬಗ್ಗೆ ಅಭಿಮಾನ ಇಟ್ಕೊಂಡಿರೋರು, ಅವ್ರ ಪರವಾಗಿ ಧ್ವನಿ ಎತ್ತಿ ಪಾಪ ಅವರೆಲ್ಲ ಅವ್ರ ಜೀವನನೇ ತೇದಿರಲ್ವ ಅವರೆಲ್ಲ ದಲಿತರು ಉದ್ಧಾರ ಮಾಡೋದಕ್ಕೆ. ಸಿದ್ದರಾಮಯ್ಯವ್ರು ಏನು ಮಾತಾಡೋರೆ ಕೊಡ್ಲ, ನಿಮ್ಮ ಮುಂದೆ ಇಡ್ಲ ಅದನ್ನು? ಅವರಿಬ್ಬ ಅವ್ರ ಪಕ್ಷದೊಳಗೆ ಅವರ ಅಕ್ಕಪಕ್ಕ ಕೂರ್ತಕ್ಕಂಥ ವಿಷಯದಲ್ಲಿ
ಅವರೇನು ಅಸ್ಪೃಶ್ಯರ ನನ್ನ ಪಕ್ಕ ಕೂರಬಾರ್ದು ಅಂತೇಳಿ ಸಿದ್ದರಾಮಯ್ಯವ್ರು ಮಾತಾಡಿಲ್ಲ? ಅವತ್ತು ಇವ್ರು ಯಾರಿಗೂ ಅಸ್ಪೃಶ್ಯತೆ ಬಗ್ಗೆ ಸಿದ್ದರಾಮಯ್ಯ ಚರ್ಚೆ ಮಾಡಿದ್ರು ಅಂತೇಳಿ ಕ್ಷಮೆ ಕೇಳಿದ್ರ? ಕೇಳಬೇಕು ಅಂದ್ರ ಇವರಿಂದ ನಾನು ಕಲಿಬೇಕ ಪಾಠನ? ಇದು ರಾಜಕೀಯವಾಗಿ ನಾನು ಬಳಸಿದಂಥ ಪದ ಅಸ್ಪೃಶ್ಯರ ಬಗ್ಗೆ ಅಲ್ಲ. ಯಾವ ಬಿ ಜೆ ಪಿಯ ಸರ್ಕಾರ ದೇಶದಲ್ಲಿ ಬಂದ ಮೇಲೆ, ಈ ರಾಜ್ಯದಲ್ಲಿ ಬಂದ ಮೇಲೆ ಮುಸಲ್ಮಾನ್ ಸಮಾಜದ ಬಗ್ಗೆ ನಡ್ಕೋತಾ ಇರತಕ್ಕಂಥ ರೀತಿ ಇದೆಯಲ್ಲ, ಅವ್ರನ್ನ ಇವತ್ತು ಪಾಕಿಸ್ತಾನದವರು ಅವ್ರನ್ನ ಹೊರಗಾಕಬೇಕು ಇದನ್ನೇನು ಹೇಳ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಹೇಳಿರ್ತಕ್ಕಂಥದ್ದು, ನಾನು ಮುಖ್ಯಮಂತ್ರಿ ಇದ್ದಾಗ ಒಂದು ದಲಿತ ಕುಟುಂಬದ ಹೆಣ್ಣು ಮಗಳನ್ನು ಚಿಕಿತ್ಸೆಗೆ ಅಂತ ಹೇಳಿ ರಸ್ತೆಯಲ್ಲಿ ನಿಲ್ಲಿಸಿ ಕೇಳಿದಾಗ ಕಾರ್ನಲ್ಲಿ ಕರ್ಕೊಂಬಂದು 3 ದಿನಗಳ ಕಾಲ ಮುಖ್ಯಮಂತ್ರಿ ನಾನು ವಾಸ ಮಾಡ್ತಕ್ಕಂಥ ಮನೆಯೊಳಗೆ ಆ ದಲಿತ ಕುಟುಂಬದ ಹೆಣ್ಣು ಮಗಳಿಗೆ ಚಿಕಿತ್ಸೆ ಕೊಡಿಸಿ 3 ದಿನ ನನ್ನ ಮನೇಲಿ ಇಟ್ಕೊಂಡದ್ದಂತೇನಿದೆ? ಯಾವ ಮುಖ್ಯಮಂತ್ರಿ ಮಾಡಿದ್ದಾರೆ? ಯಾವ ನಾಯಕರು ಮಾಡಿದ್ದಾರೆ? ಇವರಿಂದ ಕಲಿಬೇಕಾ ನಾನು ದಲಿತರ ಬಗ್ಗೆ ಯಾವ ರೀತಿ ಗೌರವ ಕೊಡಬೇಕು ಅಂತ? ನಾನು ಯಾರ್ದು ಅವ್ರು ಮಾಡ್ತಿರೋದು ರಾಜಕೀಯ ಕೇಳಿಕೆ ಕೊಟ್ಕೊತವ್ರು, ಅದಕ್ಕೆಲ್ಲ ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳ. ಯಾರ್ರಿ ನನ್ನ ಬಗ್ಗೆ ಪ್ರತಿಭಟನೆ ಮಾಡೋನು? ಏನ್ ಮಾಡಿದೀನಿ ಅಂತ ಪ್ರತಿಭಟನೆ ಮಾಡ್ತಾರೆ? ಏನ್ ಮಹಾನ್ ಅಪರಾಧ ಮಾಡಿದೀನಿ ಅಂತ? ಪಂಚರತ್ನ ಯೋಜನೆ ಯಶಸ್ವಿ ಅದೇ ಅವ್ರಿಗೆ ಬೇರೆ ಏನಾದ್ರು ಒಂದ್ ರೀಸನ್ ಬೇಕಲ್ಲ, ನನ್ನನ್ನು ಏನಾದರೂ ಮಾಡಿ ಕಟ್ಟಾಕ್ಬೇಕಲ್ಲ. ಈಗ ನೋಡಿ, ಇಬ್ರಾಹಿಂ ಅವರಿಗೆ ಸಿಎಂ ಮಾಡೋ ವಿಚಾರ ಮುಖಂಡರಲ್ಲಿ ಇದು ಮಾತಾಗಿತ್ತು. ಆದರೆ ಇದಕ್ಕೆ ಪ್ರಶ್ನೆಯನ್ನ ಕೇಳಿದ್ರು ಕುಮಾರಸ್ವಾಮಿ ಅವರಿಗೆ. ಆವಾಗ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ನೀಡಿರೋದು, ಯಾಕೆ ಅವರು ಸಿಎಂ ಆಗಬಾರ್ದು, ಮುಂದೆ ಅವರೇನು ಅಸ್ಪೃಶ್ಯರ ಅಂತ ಹೇಳಿದ್ದಾರೆ. ಈ ಪದವನ್ನ ಬಳಕೆ ಮಾಡಿದ್ದಾರಲ್ಲ ಕುಮಾರಸ್ವಾಮಿ ಅವರ ವಿರುದ್ಧ ದಲಿತ ಮುಖಂಡರು ಕಿಡಿಕಾರಿದ್ದಾರೆ. ಈ ಕುರಿತು ಡೀಟೇಲ್ಸ್ ನಾನು ಹೇಳಲಿಕ್ಕೆ ನಮ್ಮ ಪ್ರತಿನಿಧಿ ಗಜೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಜೇಂದ್ರ, ಇಬ್ರಾಹಿಂ ಅವರು ಯಾಕೆ ಸಿಎಂ ಆಗಬಾರ್ದು, ಅವರೇನು ಅಸ್ಪೃಶ್ಯರ ಅಂತ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗೆ ಈ ಕುರಿತಂತೆ ದಲಿತ ಮುಖಂಡರು ಎಚ್ ಡಿ ಕೆ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನು ಹೆಚ್ಚಿನ ಡೀಟೇಲ್ಸ್ ನಾನು ನೀಡೋದಾದ್ರೆ ಖಂಡಿತ ಸ್ಮಿತ, ಏನು ಸಿಎಂ ಇಬ್ರಾಹಿಂ ಅವರು ಕಾಂಗ್ರೆಸ್ ತೊರೆದು ಜೆಡಿಎಸ್ ಸೇರ್ಪಡೆ ಆದಂತ ಹಿನ್ನೆಲೆಯಲ್ಲಿ ಅವರಿಗೆ ಜೆಡಿಎಸ್ ಪಕ್ಷ ರಾಜ್ಯಾಧ್ಯಕ್ಷ ಅಂದ್ರೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಒಂದು ಖಾಸಗಿ ವಾಹಿನಿ, ಇಂಗ್ಲಿಷ್ ಖಾಸಗಿ ವಾಹಿನಿಗೆ ಏನು ಒಂದು ಇಂಟರ್ವ್ಯೂ ಕೊಡ್ಬೇಕಂದ್ರೆ ಕುಮಾರಸ್ವಾಮಿ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳಲಾಗ್ತದೆ. ಆ ಪ್ರಶ್ನೆ ಏನು, ಸಿಎಂ ಇಬ್ರಾಹಿಂ ಅವ್ರನ್ನ ಸಿಎಂ ಯಾಕೆ ಮಾಡಬಾರ್ದು, ಅವರೇನು ಅಸ್ಪೃಶ್ಯರ ಅನ್ನುವಂತ ಏನು ಕುಮಾರಸ್ವಾಮಿ ಅವರ ಹೇಳಿಕೆ ಇತ್ತು, ಈ ಹೇಳಿಕೆಗೆ ಎಲ್ಲೆಡೆ ಖಂಡನೆ ವ್ಯಕ್ತ ಆಗ್ತಾ ಇದ್ದು, ಗುಡ್ಡೆಯಲ್ಲಿ ಈ ಒಂದು ಖಂಡನೆ ಕಾವೇರ್ತಾ ಇರುವಂತ, ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಕಾವೇರ್ತಾ ಇರುವಂತ ವಿಚಾರವನ್ನ ಗಮನಿಸಿದಂತ ಕುಮಾರಸ್ವಾಮಿ ಅವರು ಇವಾಗ ಪ್ರೆಸ್ ಮೀಟ್ ನಲ್ಲಿ ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ. ಏನು ದಲಿತರ ಪರವಾಗಿ, ದಲಿತರ ಧ್ವನಿಯಾಗಿ ಯಾವುದೇ ರೀತಿಯಾದಂತ ಕೆಲಸ ಮಾಡಿದವರು ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ? ನಮ್ಮ ಜೆಡಿಎಸ್ ಪಕ್ಷ ಯಾವತ್ತೂ ಕೂಡ ದಲಿತರ ಪರವಾಗಿದೆ, ದಲಿತರ ಧ್ವನಿಯಾಗಿವೆ, ಇದನ್ನ ಸಹಿಸಲಾರ್ದೆ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆ ಒಮ್ಮೆ ಮಾಜಿ ಸಿಎಂ ಏನು ಸಿದ್ದರಾಮಯ್ಯನವರು ಕೂಡ ಈ ಒಂದು ಅಸ್ಪೃಶ್ಯತೆ ಅನ್ನುವಂತ ಪದವನ್ನ ಬಳಸಿದ್ರು, ಆವಾಗ ಇವ್ರಿಗೆ ಕ್ಷಮೆ ಕೇಳ್ಬೇಕು ಅಂತ ಅನ್ಸಿರ್ಲಿಲ್ವಾ? ಯಾಕೆ ನನ್ನ ಮೇಲೆ ಟಾರ್ಗೆಟ್ ಮಾಡ್ತಾ ಇದಾರೆ? ಕಡೆ ಇವರ ಒಂದು ವಿಚಾರಧಾರೆಗಳನ್ನ ನೋಡ್ತಾ ಇದೆ, ಇದು ರಾಜಕೀಯವಾಗಿ ಇದನ್ನ ಬೆರೆಸಿ ನನ್ನನ್ನ ಏನು ಕುಗ್ಗಿಸ್ಬೇಕು ಅನ್ನುವಂತ ಪ್ರಯತ್ನ ಪಡ್ತಾ ಇದ್ದಾರೆ. ಗಜೇಂದ್ರ, ಈ ಹೇಳಿಕೆ ಅಂತಂದ್ರೆ ಈ ಹಿಂದೆ ಸಿದ್ದರಾಮಯ್ಯ ಅವರು ಅಸ್ಪೃಶ್ಯರು ಅನ್ನೋ ಪದವನ್ನ ಬಳಕೆ ಮಾಡಿದ್ರಲ್ಲ, ಇದಕ್ಕೆ ತಕ್ಕಂತೆ ಕುಮಾರಸ್ವಾಮಿ ಅವರು ಮಾತನಾಡಿದಾಗ ದಲಿತ ಮುಖಂಡರು ಏನ್ ಹೇಳಿದ್ರು ಇದಕ್ಕೆ? ಏನು ಸಿದ್ದರಾಮಯ್ಯನವರು ಪಕ್ಕದಲ್ಲಿ ಏನು ದಲಿತ ಮುಖಂಡ ಬಂದಾಗ ಅವರೇನು ಅಸ್ಪೃಶ್ಯರು, ಅವ್ರಂಗೆ ಕುತ್ಕೊಳ್ಬಾರ್ದು ನನ್ನ ಪಕ್ಕದಲ್ಲಿ ಅನ್ನುವಂತ ಮಾತು ಹೇಳಿದ್ರು. ಈ ಅಸ್ಪೃಶ್ಯತೆ ಅನ್ನುವಂತ ಪದ ಎಲ್ಲ ಒಂದ್ ಕಡೆ ಅವ್ರಿಗೆ ನೋವುಂಟು ಮಾಡಿದೆ ಅಂತಾನೆ ಹೇಳ್ಬೋದು ದಲಿತ ಮುಖಂಡರಿಗೆ. ಯಾಕಂದ್ರೆ ಅಸ್ಪೃಶ್ಯತೆ ಅನ್ನುವಂಥದ್ದು ಹೋಗ್ಲಾಡಿಸ್ಬೇಕು ಅನ್ನುವಂಥದ್ದು ಇಡೀ ದೇಶದ ಒಂದು ಸಂವಿಧಾನದ ಒಂದು ಅಂಗವೂ ಕೂಡ ಆಗಿದೆ, ಮತ್ತೆ ಅದರ ಹೋರಾಟವು ಕೂಡ ಯಶಸ್ವಿಯಾಗಿ ನಡೀತಾ ಇರುವಂತದ್ದು ದೇಶದಲ್ಲಿ. ಆ ಅಸ್ಪೃಶ್ಯತೆ ಅನ್ನುವಂಥ ಪದವನ್ನ ಕಿತ್ತಾಕ್ಬೇಕು, ಯಾಕೆಂದ್ರೆ ಅದು ದಲಿತರ ಮನಸ್ಸಿಗೆ ನೋವುಂಟು ಮಾಡುವಂಥದ್ದು. ಯಾರೇ ಆದ್ರೂ ಅಲ್ಪಸಂಖ್ಯಾತರಾಗಿರ್ಬೋದು, ಯಾರೇ ಆದ್ರೂ ಕೂಡ ಅಸ್ಪೃಶ್ಯತೆ ಅನ್ನುವಂಥ ಪದ ಅಲ್ಲಿ ಬಳಕೆ ಆಗ್ಬಾರ್ದು ಅನ್ನುವಂಥದ್ದು ದಲಿತ ಮುಖಂಡರ ಒಂದು ಆಗ್ರಹ ಆಗಿರುವಂಥದ್ದು. ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಅವರಿಗೆ ಈ ರೀತಿಯಾದಂತ ಒಂದು ಖಂಡನೆ ವ್ಯಕ್ತ ಆಗಿರ್ಲಿಲ್ಲ, ಅದು ಈಗ ಕುಮಾರಸ್ವಾಮಿ ಅವರಿಗೆ ಅದು ಕ್ಷಮೆ ಕೇಳ್ಬೇಕು ಅನ್ನುವಂತ ಒತ್ತಡ ಬರ್ತಾ ಇರುವಂತದ್ದು. ಏನು ಕಾದ್ ನೋಡ್ಬೇಕಾಗಿದೆ ಸ್ಮಿತ, ಈ ಗುಬ್ಬಿ ಕ್ಷೇತ್ರಕ್ಕೂ ಕೂಡ ಡಿಸೆಂಬರ್ 6 ತಾರೀಕು ಏನು ಕುಮಾರಸ್ವಾಮಿ ಅವರು ಹೋಗ್ತಾ ಇದಾರೆ, ಅಲ್ಲಿ ಪ್ರತಿಭಟನೆಯ ಬಿಸಿ ಏನಾದರೂ ತಟ್ಟುತ್ತಾ ಮಾಜಿ ಸಿಎಂ ಗೆ ಅನ್ನುವಂಥದ್ದು ಈ ಕಾದ್ ನೋಡ್ಬೇಕಾಗಿರುವಂತದ್ದು. ಓಕೆ ಗಜೇಂದ್ರ, ಧನ್ಯವಾದಗಳು ತಮ್ಮ ಡೀಟೇಲ್ಸ್ ಗಾಗಿ. ಎಸ್ ನೋಡಿ, ಕುಮಾರಸ್ವಾಮಿ ಅವರು ಹೇಳಿರೋದು ಇಷ್ಟೇ, ನಾನೇನು ದಲಿತ ಮುಖಂಡರಿಗೆ ಅವಮಾನ ಮಾಡಿಲ್ಲ, ನಾನು ಬಿಜೆಪಿ ಸರ್ಕಾರ ಖುದ್ದವಾಗಿ ಹೇಳಬೇಕು ಅಂದ್ರೆ ಅವರು ಯಾವಾಗ ಮುಸ್ಲಿಂ ಮುಖಂಡರನ್ನ ಯಾವಾಗ ಅವರು ಕಡೆಗಣಿಸ್ತಾ ಇದ್ರಲ್ಲ, ಆ ಕಾರಣಕ್ಕಾಗಿ ನಾನು ಅಂದಿದ್ದು ಇಷ್ಟೇ. ಆದ್ರೆ ನಾನು ಯಾವಾಗ್ಲೂ ದಲಿತ ಮುಖಂಡರಿಗೆ ಅವಮಾನ ಮಾಡಿಲ್ಲ ಅಂತ ಕುಮಾರಸ್ವಾಮಿ ಅವರ ಹೇಳಿಕೆ ಆಗಿದೆ. ಆದ್ರೆ ದಲಿತ ಮುಖಂಡರು ಒತ್ತಾಯಿಸ್ತಾ ಇರೋದು ಕ್ಷಮೆ ಕೇಳಲೇಬೇಕು ಅಂತ. ಇನ್ನು ಕಾದು ನೋಡ್ಬೇಕಿದೆ, ಕ್ಷಮೆ ಕೇಳ್ತಾರಾ ಅಥವಾ ಇಲ್ವಾ ಅಂತ. ಬಿಜೆಪಿ
ಮಾಡೋ.